एक्सेप्ट आई हिंदी ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರತೀಕ್ಷಾ ಕೆ ಕುಲಕರ್ಣಿ. ನಾನು ಬಾಗಲಕೋಟೆಯ ಇಳಕಲ್ ತಾಲೂಕಿನ ಮಾರ್ಗದರ್ಶನ ಸೆಂಟ್ರಲ್ ಸ್ಕೂಲಲ್ಲಿ ಓದುತ್ತಿದ್ದೇನೆ. ನನ್ನ ಊರು ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಹನುಮಸಾಗರದಲ್ಲಿ. ಲೇಖಕರು ಮತ್ತು ಶಿಕ್ಷಕರು ಆಗಿರುವ ನನ್ನ ತಂದೆ ಕಿಶನ್ರಾವ್ ಕೆ ಕುಲಕರ್ಣಿ ಮತ್ತು ನನ್ನ ತಾಯಿಯಾದ ಅನಿತಾ ಕೆ ಕುಲಕರ್ಣಿ ಇವರಿಬ್ಬರ ಮಾರ್ಗದರ್ಶನದಿಂದ ನಾನು ಎರಡನೇ ತರಗತಿಯಿಂದ ಕತೆ ಬರೆಯಲು ಆರಂಭಿಸಿದ್ದೇನೆ. ನಾನು ಸದ್ಯ 8 ಕತೆಗಳನ್ನು ಬರೆದಿದ್ದೇನೆ. ಇತರರು ಬರೆದ 16 ಕತೆಗಳನ್ನು ಓದಿದ್ದೇನೆ. ಅದರಲ್ಲಿ ಅನೀಶ್ ಬಿ ಅಣ್ಣಾವರ ಅರಿವಿನ ಹರಿವು ಕಥಾ ಸಂಕಲನದಲ್ಲಿ ಹಲವಾರು ಕತೆಗಳನ್ನು ಓದಿದ್ದೇನೆ. ಈಗ ನಾನು ನಿಮಗೆ 2 ಕತೆಗಳನ್ನು ಹೇಳ್ತೀನಿ. ನೀವೆಲ್ಲ ನೋಡ್ತೀರಲ್ವಾ, ನಾನು ಈಗ ನಾನು ಬರೆದ ಧೈರ್ಯಶಾಲಿ ಏಕಶೃಂಗಿಯ ಕತೆ ಹೇಳ್ತೀನಿ, ಬನ್ನಿ. ಒಂದು ಸುಂದರವಾದ ಅರಣ್ಯದಲ್ಲಿ ವಿವಿಧ ಪ್ರಾಣಿಗಳು ಸ್ವಚ್ಛಂದವಾಗಿ ಪರಿಸರದಲ್ಲಿ ತಮ್ಮಷ್ಟಕ್ಕೆ ತಾವು ಜೀವಿಸುತ್ತಿದ್ದವು. ಅಲ್ಲಿನ ಗಾಳಿ, ನೀರು, ಗುಹೆ, ಸಸ್ಯಗಳು ಅಲ್ಲಿರುವ ಪ್ರಾಣಿಗಳಿಗೆ ನೈಸರ್ಗಿಕವಾಗಿ ಅನುಕೂಲ ಒದಗಿಸಿದ್ದವು. ಜುಳುಜುಳು ಹರಿಯುವ ನೀರು, ವಿವಿಧ ಬಣ್ಣಗಳ ಹೂಬಳ್ಳಿಗಳು, ದೊಡ್ಡ ದೊಡ್ಡ ಬೆಟ್ಟ ಗುಡ್ಡಗಳು, ಆಕಾಶದೆತ್ತರಕ್ಕೆ ಬೆಳೆದ ಗಿಡ ಮರಗಳು, ಚಿಲಿಪಿಲಿ ಗುಟ್ಟುವ ಬಾನಾಡಿಗಳು, ಜೇಂಕರಿಸುವ ಜೇನುನೊಣಗಳು, ಹೂವಿಂದ ಹೂವಿಗೆ ಹಾರಾಡುವ ದುಂಬಿಗಳು, ಸೂರ್ಯನ ಕಿರಣ ಭೂಮಿಗೆ ತಾಕದಂತೆ ಒಂದಕ್ಕೊಂದು ಗಿಡ ಮರಗಳು ಹೆಣೆದ ಹಸಿರು ಚಪ್ಪರ, ಹೀಗೆ ಅಲ್ಲಿನ ರಮ್ಯ ಪರಿಸರ ವರ್ಣಿಸಲು ಸಾಧ್ಯವಿಲ್ಲದಂತೆ ನಿಸರ್ಗ ಸೃಷ್ಟಿ ಮಾಡಿತ್ತು. ಇಂತಹ ಪರಿಸರ ಸುತ್ತ ಎಲ್ಲೂ ಕಾಣದಿರುವುದರಿಂದಾಗಿ ಬೇರೆ ಅರಣ್ಯದಲ್ಲಿರುವ ಪ್ರಾಣಿಗಳೆಲ್ಲ ತಂಡ ತಂಡವಾಗಿ ಬಂದು ಇಲ್ಲಿ ವಾಸವಾಗಿದ್ದವು. ಇಂತಹ ಹಲವಾರು ಪ್ರಾಣಿಗಳಲ್ಲಿ ಕ್ರೂರ ಪ್ರಾಣಿಗಳು ಇದ್ದವು, ಸಾಧು ಪ್ರಾಣಿಗಳು ಕೂಡ ಇದ್ದವು. ಕ್ರೂರ ಪ್ರಾಣಿಗಳು ಹಲವೊಮ್ಮೆ ಸಾಧು ಪ್ರಾಣಿಗಳಿಗೆ ಆಗಾಗ ತೊಂದರೆ ಕೊಡುತ್ತಿದ್ದವು. ಈ ಪರಿಸರದಲ್ಲಿ ಗುಹೆಯೊಂದರಲ್ಲಿ ಏಕಶೃಂಗಿಯ ಕುಟುಂಬವೊಂದು ವಾಸವಾಗಿತ್ತು. ಅದೊಂದು ದಿನ ಮರಿ ಏಕಶೃಂಗಿಯ ತಂದೆ ತಾಯಿಗಳು ಆಹಾರಕ್ಕಾಗಿ ನಾವು ಹೊರಗಡೆ ಹೋಗುತ್ತಿದ್ದೇವೆ, ಬರುವಾಗ ನಿನಗೂ ಆಹಾರ ತರುತ್ತೇವೆ, ಆದರೆ ನಮ್ಮ ಗುಹೆಯ ಸುತ್ತಮುತ್ತ ದುಷ್ಟ ಪ್ರಾಣಿಗಳು ಇರುವುದರಿಂದ ನೀನು ಯಾವುದೇ ಕಾರಣಕ್ಕೂ ಹೊರಗಡೆ ಬರಬೇಡ. ಒಂದು ವೇಳೆ ಯಾವಾದರೂ ಕ್ರೂರ ಪ್ರಾಣಿಗಳು ನಿನ್ನಡೆಗೆ ಬಂದರೆ ಎದೆಗೊಟ್ಟು ಹೋರಾಡು, ನಾವು ಬಂದು ಕೂಗಿದ ನಂತರ ನೀನು ಬಾಗಿಲ ತೆರೆ, ಅಲ್ಲಿಯವರೆಗೂ ಭದ್ರವಾಗಿ ಬಾಗಿಲು ಹಾಕಿಕೊಂಡಿರು ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗಿದ್ದವು. ಮರಿ ಏಕಶೃಂಗಿಯ ತಂದೆ ತಾಯಿಗಳು ಹೊರಗೆ ಹೋದ ನಂತರ ಕೆಲ ಸಮಯದ ಬಳಿಕ ಮರಿ ಏಕಶೃಂಗಿಯ ಸ್ನೇಹಿತರು ಅಲ್ಲಿಗೆ ಬಂದು ಆಟವಾಡಲು ಕರೆದವು. ಅಲ್ಲಿಯವರೆಗೆ
ಏಕಾಂಗಿಯಾಗಿ ಗುಹೆಯಲ್ಲಿ ಕುಳಿತಿದ್ದ ಮರಿ ಏಕಶೃಂಗಿಗೆ ಬೇಜಾರಾಗಿತ್ತು. ಯಾವಾಗ ಮರಿ ಏಕಶೃಂಗಿಯ ಸ್ನೇಹಿತರು ಆಟಕ್ಕೆ ಕರೆದರೋ ಆವಾಗ ಮರಿ ಏಕಶೃಂಗಿಯು ಚಂಗನೆ ಹಾರಿ ಹೊರಗಡೆ ಬಂದು ತನ್ನ ಸ್ನೇಹಿತರೊಡನೆ ಆಟವಾಡಲು ಆರಂಭಿಸಿತು. ಸ್ನೇಹಿತರೊಂದಿಗೆ ಆಟವಾಡುತ್ತಾ ಮಗ್ನವಾಗಿದ್ದ ಮರಿ ಏಕಶೃಂಗಿಗೆ ತನ್ನ ತಂದೆ ತಾಯಿ ಹೇಳಿದ ಮಾತುಗಳು ಮರೆತು ಹೋಗಿದ್ದವು. ಇದನ್ನೇ ಹೊಂಚು ಹಾಕಿ ಕುಳಿತಿದ್ದ ಹಸಿದ ಹುಲಿಯೊಂದು ತನಗೆ ಇಂದು ಹೊಟ್ಟೆ ತುಂಬ ಆಹಾರ ಸಿಕ್ಕಿತು ಎಂದು ಸಂತಸಪಟ್ಟಿತು. ಗುಹೆಯ ಅಂಗಳದಲ್ಲಿ ಆಡುತ್ತಿದ್ದ ಏಕಶೃಂಗಿಯ ಮರಿಗಳ ಗುಂಪಿನತ್ತ ತಣ್ಣನೆ ಹಾರಿ ಬಂದಿತು. ಹುಲಿಯನ್ನು ನೋಡಿದ ಉಳಿದೆಲ್ಲ ಮರಿ ಏಕಶೃಂಗಿಗಳು ಹೆದರಿ ಜೀವ ಭಯದಿಂದ ಪೊದೆಗಳಲ್ಲಿ ಓಡಿ ಹೋದವು. ಇತ್ತ ಏಕಾಂಗಿಯಾದ ಮರಿ ಏಕಶೃಂಗಿಯು ತನ್ನ ಗುಹೆಯೊಳಗೆ ಓಡಿ ಬಂದಿತು. ಹುಲಿಯು ಏಕಶೃಂಗಿಯ ಗುಹೆಯೊಳಗೆ ಬಂದು ಬಾಗಿಲ ಬಳಿ ಕುಳಿತಿತು. ಚಂದಾಗಿದ್ದ ಮೈ ತುಂಬಿಕೊಂಡಿದ್ದ ಮರಿ ಏಕಶೃಂಗಿಯನ್ನು ತಿಂದು ತೇಗುವುದಕ್ಕಾಗಿ ನಾಲಿಗೆಯ ಮೂಲಕ ಜೊಲ್ಲು ಸುರಿಸುತ್ತಿತ್ತು. ಹೆದರಿ ಬೆಂಡಾಗಿದ್ದ ಮರಿ ಏಕಶೃಂಗಿಯು ಮೂಲೆಯಲ್ಲಿ ಅಡಗಿ ಕುಳಿತಿತ್ತು. ಈಗ ಅದಕ್ಕೆ ತನ್ನ ತಂದೆ ತಾಯಿ ಹೇಳಿದ ಮಾತು ನೆನಪಾಯಿತು. ಹುಲಿಯು ಮೆಲ್ಲನೆ ಮೆಲ್ಲನೆ ಮರಿ ಏಕಶೃಂಗಿಯ ಹತ್ತಿರ ಬರಲಾರಂಭಿಸಿತು. ಆಗ ಮರಿ ಏಕಶೃಂಗಿಯು ನನ್ನ ತಂದೆ ತಾಯಿ ಹೇಳಿದಂತೆ ನನ್ನ ಜೀವ ಉಳಿಸಿಕೊಳ್ಳಲು ಹೋರಾಡಲೇಬೇಕು ಎಂದು ಮನದಲ್ಲಿಯೇ ನಿರ್ಧರಿಸಿ ಹುಲಿಯ ಜೊತೆಗೆ ಕಾದಾಡಲು ಸಿದ್ಧವಾಗಿ ನಿಂತಿತು. ಮರಿ ಏಕಶೃಂಗಿಯು ತಾನು ಹೊಂದಿದ್ದ ಏಕಕೊಂಬಿನಿಂದ ಅದರ ಜೊತೆಗೆ ಹೋರಾಡಿತು. ಸುಮಾರು ಹೊತ್ತಿನವರೆಗೆ ಎರಡೂ ಪ್ರಾಣಿಗಳ ನಡುವೆ ಘನಘೋರ ಹೋರಾಟ ನಡೆಯಿತು. ಅಂತಿಮವಾಗಿ ಮರಿ ಏಕಶೃಂಗಿಯು ತನ್ನೆಲ್ಲಾ ಶಕ್ತಿಯನ್ನು ಬಳಸಿ ಚೂಪಾದ ತನ್ನ ಕೋಡಿನಿಂದ ಹುಲಿಯ ಕತ್ತಿಗೆ ತಿವಿಯಿತು. ಕೋಡಿನ ರಭಸಕ್ಕೆ ಹುಲಿಯ ಕತ್ತು ಸೀಳಿದ್ದರಿಂದ ಆ ಸ್ಥಳದಲ್ಲಿಯೇ ಹುಲಿರಾಯ ಪ್ರಾಣ ಬಿಟ್ಟಿದ್ದ. ಇತ್ತ ಮರಿ ಏಕಶೃಂಗಿಯ ತಂದೆ ತಾಯಿಗಳು ಅಲ್ಲಿಗೆ ಬಂದವು. ಗುಹೆಯ ಬಾಗಿಲು ತೆರೆದಿದ್ದನ್ನು ಕಂಡು ಗಾಬರಿಕೊಂಡವು. ಲಘು ಬಗೆಯಿಂದ ಒಳಗೆ ಬಂದು ನೋಡಿದಾಗ ನೆಲದಲ್ಲಿ ಹುಲಿರಾಯ ಸತ್ತು ಬಿದ್ದಿದ್ದ. ಮರಿ ಏಕಶೃಂಗಿಯ ಮುಖಕ್ಕೆಲ್ಲ ಹುಲಿಯ ರಕ್ತ ಮೆತ್ತುಕೊಂಡಿತ್ತು. ಮರಿ ಏಕಶೃಂಗಿಯ ಸಾಹಸ ಧೈರ್ಯ ಮೆಚ್ಚಿಕೊಂಡವು. ಅಂದಿನಿಂದ ಆ ಮರಿ ಏಕಶೃಂಗಿಯ ಹೆಸರು ಮರಿ ಏಕಶೃಂಗಿ ಆಗಿರಲಿಲ್ಲ, ಧೈರ್ಯಶಾಲಿ ಏಕಶೃಂಗಿ ಎಂದು ನಾಮಕರಣ ಆಯಿತು. ಈ ಕಥೆಯಿಂದ ತಿಳಿದು ಬರುವ ನೀತಿ ಏನೆಂದರೆ, ಯಾವುದೇ ಸಂದರ್ಭದಲ್ಲೂ ಧೈರ್ಯವನ್ನು ಕಳೆದುಕೊಳ್ಳದೆ ಇದ್ದ ಶಕ್ತಿಯನ್ನು ಬಳಸಿ ಹೋರಾಡಿದರೆ ಗೆಲುವು ನಮ್ಮದೇ. ಹಾಗೂ ಹಿರಿಯರ ಮಾತುಗಳನ್ನು ಕೇಳುವುದರ ಜೊತೆಗೆ ಅವುಗಳನ್ನು ಪಾಲಿಸಬೇಕು. ನನ್ನ ಕತೆ ಕೇಳಿದ್ರಲ್ಲ, ಈಗ ನಾನು ಇನ್ನೊಂದು ಕತೆ ಹೇಳ್ತೀನಿ. ತರಂಗ ಸಂಪಾದಕರಾದ ಸಂಧ್ಯಾ ಪೈ ಅವರು ಬರೆದಿದ್ದು, ಅದರ ಹೆಸರು ಕೋತಿ ಕದ್ದ ಕಂಠಿಹಾರ. ಒಂದಾನೊಂದು ಕಾಲದಲ್ಲಿ ಕಾಶಿ ರಾಜ್ಯದಲ್ಲಿ ನಡೆದ ಕಥೆಯಂತೆ ಇದು. ಒಂದು ಬೇಸಿಗೆಯ ಮಧ್ಯಾಹ್ನ ರಾಣಿ ವಾಸದವರೆಲ್ಲ ಸೇರಿ ಜಲಕ್ರೀಡೆಯಾಡಲು ಅರಮನೆಯ ಪ್ರಾಂಗಣದಲ್ಲಿದ್ದ ಕೊಳಕ್ಕೆ ಬಂದರಂತೆ. ಎಲ್ಲರೂ ತಮ್ಮ ತಮ್ಮ ಆಭರಣಗಳನ್ನು ತೆಗೆದು ತಮ್ಮ ತಮ್ಮ ದಾಸಿಯ ಸುಪರ್ದಿಗೆ ಒಪ್ಪಿಸಿ ನೀರಿಗಿಳಿದರಂತೆ. ಎಲ್ಲರಂತೆ ಪಟ್ಟದ ರಾಣಿಯು ತನ್ನ ಆಭರಣಗಳನ್ನು ದಾಸಿಯ ಕೈಗಿಟ್ಟು ಜೋಪಾನವಾಗಿ ನೋಡಿಕೊಳ್ಳುವಂತೆ ಎಚ್ಚರಿಸಿದಳು. ಅದರಲ್ಲೂ
ತಲೆತಲಾಂತಗಳಿಂದ ರಾಜವಂಶದ ಪಟ್ಟದ ರಾಣಿಯ ಪಾಲಿಗೆ ಬರುವ ಅಮೂಲ್ಯ ಮುತ್ತಿನ ಕಂಠಿಹಾರವನ್ನು ಬೆಳ್ಳಿಯ ಪುಟ್ಟ ಸಂದೂಕದಲ್ಲಿಟ್ಟು ಎಚ್ಚರಿಕೆಯ ಮಾತು ಹೇಳಿದ ಅನಂತರವೇ ನೀರಿಗಿಳಿತಳು. ದಾಸಿ ಬಲು ನಂಬಿಕಸ್ಥಳು. ಒಡವೆಯ ಡಬ್ಬಗಳನ್ನು ಮಡಿಲಲ್ಲೇ ಇಟ್ಟುಕೊಂಡು ಒಂದು ಮರದ ಬೊಡ್ಡೆಗೆ ಒರಗಿ ಕುಳಿತಳು. ಅಂದು ಮಧ್ಯಾಹ್ನ ಪುಗದಸ್ಥಾಗಿ ಗಸಗಸೆ ಪಾಯಸದ ಊಟವಾಗಿತ್ತು. ಮೇಲಿನಿಂದ ಕೆನೆ ಮೊಸರು ಬೇರೆ ಹೊಟ್ಟೆ ಸೇರಿತ್ತು. ಇವುಗಳಲ್ಲಿ ಯಾವುದಾದರೂ ಒಂದು ತಿಂದರೆ ಸಾಕು, ಬೇಡ ಬೇಡವೆಂದರೂ ನಿದ್ರಾ ದೇವತೆ ಅಪ್ಪಿಕೊಳ್ಳುತ್ತಾಳೆ. ಇವಳು ಎರಡನ್ನೂ ಹೊಟ್ಟೆ ತುಂಬ ತಿಂದಿದ್ದಳು. ಸ್ವಲ್ಪವೇ ಹೊತ್ತಿನಲ್ಲಿ ಅವಳಿಗೆ ಕಣ್ಣು ಎಳೆದುಕೊಂಡು ಬರತೊಡಕಿತು. ಕಷ್ಟದಿಂದ ಕಣ್ಣು ತೆರೆದುಕೊಂಡೇ ಸ್ವಲ್ಪ ಹೊತ್ತು ಎಚ್ಚರದಿಂದಿದ್ದರೂ ಯಾವ ಮಾಯಾಲೋಕದಲ್ಲೂ ಗಾಢನಿದ್ದೆಗೆ ಇಳಿದಳು. ಅಲ್ಲಿಗೆ ಇದ್ದ ಇನ್ನೊಂದು ಮರದಲ್ಲಿ ಒಂದು ಹೆಣ್ಣು ಕೋತಿ ವಾಸವಾಗಿತ್ತು. ಅದು ಪ್ರತಿದಿನ ಮಹಾರಾಣಿಯ ಕತ್ತಿನಲ್ಲಿ ಹೊಳೆಯುತ್ತಿದ್ದ ಈ ಮೂತಿಯ ಕಂಠಿಹಾರವನ್ನು ನೋಡುತ್ತಿತ್ತು. ಕ್ರಮೇಣ ತನಗೂ ಇಂಥ ಹಾರವು ಸಿಗಬೇಕು ಎಂದು ಅದು ಅಂದುಕೊಳ್ಳುತ್ತಿತ್ತು. ಇಂದು ಅದರ ಆಸೆ ಕೈಗೂಡುವ ಹೊತ್ತು ಬಂದಿತು. ರಾಣಿ ಎಂದೂ ತನ್ನ ಈ ಹಾರವನ್ನು ಅರಮನೆಯಿಂದ ಹೊರಗೆ ಬರುವಾಗ ಕತ್ತಿನಿಂದ ತೆಗೆಯುತ್ತಿರಲಿಲ್ಲ. ಇಂದು ಅದು ಹೊರಗೆ ಬಂದು ಸಂದೂಕ ಸೇರಿತ್ತು. ಈ ಬುದ್ಧಿವಂತ ಕೋತಿ ಶಬ್ದವಾಗದಂತೆ ಮರದಿಂದ ಕೆಳಗಿಳಿದು ಬಂತು. ಹಾಗೆ ಕಳ್ಳ ಹೆಜ್ಜೆಗಳನ್ನಿಟ್ಟು ಬಂದು ದಾಸಿಯ ಪಕ್ಕದಲ್ಲಿದ್ದ ಡಬ್ಬಿಯಿಂದ ಹಾರ ತೆಗೆದುಕೊಂಡು ಸದ್ದಾಗದಂತೆ ಮತ್ತೆ ಮರವೇರಿತು. ಆದರೆ ಹಾರವನ್ನು ಕತ್ತಿನಲ್ಲಿ ಧರಿಸುವುದು ಅಪಾಯ ಎಂದು ಅದಕ್ಕೆ ಗೊತ್ತಿತ್ತು. ನೂರಾರು ರಾಜಭಟರು ಕಾವಲು ಕಾಯುತ್ತಿದ್ದರು. ಯಾರಾದರೂ ಒಬ್ಬರ ದೃಷ್ಟಿ ತನ್ನ ಮೇಲೆ ಬಿದ್ದರೂ ಸಾಕು, ಸಾವು ಕಟ್ಟಿಟ್ಟ ಬುತ್ತಿ ಎಂದು ಅದಕ್ಕೆ ಗೊತ್ತಿತ್ತು. ಅದಕ್ಕೊಂದು ಉಪಾಯ ಮಾಡಿತು. ಎತ್ತರದ ದಪ್ಪದ ಕೊಂಬೆಯಲ್ಲಿ ಇದ್ದ ಪೊಟರೆಯಲ್ಲಿ ಹಾರ ಇಟ್ಟು ಬಿಟ್ಟಿತು. ಸ್ವಲ್ಪ ಹೊತ್ತಿನಲ್ಲಿ ದಾಸಿಗೆ ಎಚ್ಚರವಾಯಿತು. ಎಲ್ಲವೂ ಇದ್ದ ಹಾಗೆ ಇದೆ. ಅಯ್ಯಬ್ಬ, ರಾಣಿಯರು ಇನ್ನು ನೀರಿನಲ್ಲೇ ಇದ್ದಾರೆ. ತಾನು ನಿದ್ದೆ ಮಾಡಿದ್ದು ಯಾರಿಗೂ ತಿಳಿಯಲಿಲ್ಲ ಎಂದು ನಿಶ್ಚಿಂತೆಯ ನೆಟ್ಟಿಸಿರು ಬಿಟ್ಟಳು. ಆದರೆ ನಡೆದದ್ದೇ ಬೇರೆ. ಅವಳ ನಿಶ್ಚಿಂತೆ ಗಾಢಚಿಂತೆಯಾಗಿ ಬದಲಾದದ್ದು ಮಹಾರಾಣಿ ನೀರಿನಿಂದ ಮೇಲೆ ಬಂದು ಆಭರಣಗಳ ಪೆಟ್ಟಿಗೆ ತೆರೆದಾಗ ಖಾಲಿ ಡಬ್ಬ ನೋಡಿ ದಾಸಿಯ ಜೀವವೇ ಹಾರಿ ಹೋದಂತಾಯಿತು. ಹೆದರಿಕೆಯಿಂದ ನಡಗುತ್ತಾ ತಾನು ನಿದ್ದೆ ಮಾಡಿದಾದಿಗೂ ಆದರೆ ಹಾರ ಕದ್ದದ್ದು ತಾನಲ್ಲವೆಂದು ಸತ್ಯ ಹೇಳಿದಳು. ರಾಣಿಗೂ ಇವಳ ಮಾತಿನಲ್ಲಿ ಹುಡುಕು ಕಾಣಲಿಲ್ಲ. ವರ್ಷಗಳಿಂದ ಅವಳು ನಂಬಿಕಸ್ಥ ಸಖಿಯಾಗಿ ರಾಣಿಯ ಸೇವೆ ಮಾಡಿದ್ದಳು ನೋಡು. ಸರಿ, ವಂಶ ಪಾರಂಪರ್ಯವಾಗಿ ಬಂದ ಮುತ್ತಿನ ಕಂಠಿಹಾರ ಕಳುವಾದ ಸುದ್ದಿ ಮಹಾರಾಜರವರೆಗೂ ಹೋಯಿತು. ಕಳ್ಳನನ್ನು ಕೂಡಲೇ ಹಿಡಿಯಬೇಕು ಎಂದು ಮಹಾರಾಜರು ಹುಕುಂ ಹೊರಡಿಸಿದರು. ಕೋತ್ವಾಲನ ಜವಾಬ್ದಾರಿ ಈ ಕಳ್ಳತನ ಪತ್ತೆ ಮಾಡುವುದು. ನಮ್ಮ ಇವಾಗಿನ ಪೊಲೀಸ್ ಇನ್ಸ್ಪೆಕ್ಟರ್ ಇರುತ್ತಾರಲ್ಲ, ಹಾಗೆ ಈ ಕೋತ್ವಾಲ. ಕೋತ್ವಾಲರು ಬಲು ಬುದ್ಧಿವಂತರಾಗಿರ್ತಾ ಇದ್ದರು. ಈ ಹುದ್ದೆಗೆ ಹೆಚ್ಚಾಗಿ ನುರಿತ ಕಳ್ಳರನ್ನೇ ನೇಮಿಸ್ತಾ ಇದ್ದರು. ಕಳ್ಳರ ಹೆಜ್ಜೆ ಗುರಿತು ಕಳ್ಳರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಎನ್ನುವ ನಂಬಿಕೆ ಇತ್ತು. ಈ ಕಾಶಿ ರಾಜ್ಯದ ಕೋತ್ವಾಲನು ಬಲು ಬುದ್ಧಿವಂತ. ಒಂದು ಕಡೆ ಕುಳಿತು ಒಂದು ಲೋಟ ತಣ್ಣಗಿನ ಮಜ್ಜಿಗೆಯನ್ನು ಕುಡಿದ. ಮತ್ತೆ ಯೋಚಿಸಿದ. ಅರಮನೆಯ ಸುತ್ತ ಎತ್ತರದ ಪೌಳಿ ಗೋಡೆ ಇದೆ. ಯಾರು ಅಲ್ಲಿಂದ ಹೊರಗೆ ಹೋಗಲು ಸಾಧ್ಯವಿಲ್ಲ. ಇಲ್ಲಿಂದ ಹೊರಗೆ ಹೋದರೆ ಹೆಬ್ಬಾಗಿಲ ಮೂಲಕವೇ ಹೋಗಬೇಕು. ಅಲ್ಲಿ ಬಿಗಿಯಾದ ಕಾವಲಿದೆ.
ಮತ್ತೆ ಯಾರೂ ಆ ಹೊತ್ತಿನಲ್ಲಿ ಒಳಗೆ ಬರಲಿಲ್ಲ. ಯಾರು ಹೊರಗೆ ಹೋಗಲು ಇಲ್ಲ. ಆದುದರಿಂದ ಇದು ಯಾರು ಅರಮನೆ ಒಳಗಿದ್ದವರದ್ದೇ ಕೆಲಸ ಎಂದು ಲೆಕ್ಕ ಹಾಕಿದ. ಆದರೆ ರಾಣಿಯರು ಕೊಳದಲ್ಲಿರುವಾಗ ಯಾರು ಅತ್ತ ಸುಳಿಯದಂತೆ ಕಟ್ಟೆಚ್ಚರ ವಹಿಸುತ್ತಾರೆ. ದಾಸಿಯರ ಹೊರತು ಬೇರೆ ಯಾರಿಗೂ ಅಲ್ಲಿ ಪ್ರವೇಶವಿಲ್ಲ. ಆ ಹೊತ್ತಿನಲ್ಲಿ ಅಲ್ಲಿದ್ದವರೆಲ್ಲ ನಂಬಿಕಸ್ತರೆ. ಇಲ್ಲಿಯೂ ಏನೂ ವಿಶೇಷವಿದೆ ಎಂದು ಲೆಕ್ಕ ಹಾಕಿದ. ಹೀಗೆ ಯೋಚಿಸುತ್ತಾ ಈಜುಕೊಳವಿದ್ದ ಜಾಗಕ್ಕೆ ಬಂದ. ತಲೆ ಎತ್ತಿ ನೋಡಿದರೆ ಮರಗಳ ಮೇಲೆ ನೂರಾರು ಮಂಗಗಳಿವೆ. ಗಕ್ಕನೆ ಅವನ ತಲೆಯಲ್ಲಿ ಮಿಂಚು ಹೊಡೆಯದಂತೆ ಅನಿಸಿತು. ಓಹೋ, ಇದು ಈ ಮಂಗಗಳದ್ದೇ ಕೆಲಸ. ಇವುಗಳಲ್ಲಿ ಯಾವುದೋ ಒಂದು ಹಾರ ತೆಗೆದುಕೊಂಡು ಹೋಗಿದೆ ಎಂದು ಲೆಕ್ಕ ಹಾಕಿದ. ಇದು ಸಮಸ್ಯೆಯಾಯಿತು. ಪರಿಹಾರವೇನು? ಪರಿಹಾರ ಇಲ್ಲದ ಸಮಸ್ಯೆ ಎಂದು ಸಮಸ್ಯೆಯೇ ಅಲ್ಲ ಅನ್ನುವ ಮಾತಿದೆ. ಪರಿಹಾರವೋ ಹೊಳೆಯಿತು ಕೋತ್ವಾಲನಿಗೆ. ಪೇಟೆಗೆ ಜನ ಕಳುಹಿಸಿ ಒಂದಿಷ್ಟು ಬಣ್ಣ ಬಣ್ಣದ ಮಣಿಹಾರಗಳನ್ನು ಖರೀದಿಸಿ ತರಿಸಿದ. ಗಾಜಿನ ಮಣಿಗಳು ಸೂರ್ಯನ ಬೆಳಕಿನಲ್ಲಿ ಫಳಫಳನೆ ಹೊಳೆಯುತ್ತಿದ್ದವು. ಅಂದು ರಾತ್ರಿ ಆ ಹಾರಗಳನ್ನು ಕೊಳದ ಸುತ್ತಮುತ್ತರುವ ಪೊದೆಗಳ ಮೇಲೆ ಹರಡಲಾಯಿತು. ಮಾರನ ದಿನ ಬೆಳಗಾಯಿತು. ಸೂರ್ಯನ ಮೊದಲ ಕಿರಣಗಳು ಗಾಜಿನ ಮಣಿಹಾರಗಳ ಮೇಲೆ ಬಿದ್ದು ಹಾರಗಳು ಹೊಳೆಯತೊಡಗಿದವು. ಕೂಡಲೇ ಸುತ್ತಮುತ್ತಲ ಮರಗಳಿಂದ ಹತ್ತಾರು ಮಂಗಗಳು ಇಳಿದು ಬಂದು ಅವುಗಳನ್ನು ಎತ್ತಿ ಕೊರಳಿಗೆ ಹಾಕಿಕೊಂಡು ಸಂಭ್ರಮಿಸಿದವು. ಆದರೆ ಒಂದು ಮಂಗ ಮಾತ್ರ ತಾನು ಕುಳಿತಲ್ಲಿಂದ ಅಲುಗಾಡಲಿಲ್ಲ. ಮಾತ್ರವಲ್ಲ, ಗಾಜಿನ ಹಾರುಗಳತ್ತ ಕಣ್ಣೆತ್ತೆಯೂ ನೋಡಲಿಲ್ಲ. ಆಗ ಉಳಿದ ಮಂಗಗಳು ಈ ಹೆಣ್ಣು ಕೋತಿಯನ್ನು ಕುರಿತು, ಏ ಹುಚ್ಚು ಹುಡುಗಿ, ಇಂಥ ಚೆಂದದ ಹಾರಗಳು ನಿರ್ಲಕ್ಷಿಸುತ್ತಿರುವೆಯಲ್ಲ, ಬಂದು ಒಂದೆರಡನ್ನಾದರೆ ತೆಗೆದುಕೋ, ಇನ್ನೊಮ್ಮೆ ಇಂಥ ಸಂದರ್ಭ ಸಿಗಲಾರದು ಎಂದು ಛೇಡಿಸಿದವು. ಯಾರೂ ಏನು ಹೇಳಿದರೂ ಆ ಹೆಣ್ಣು ಕೋತಿ ಮರು ಉತ್ತರನೇ ನೀಡಲಿಲ್ಲ. ಬಹಳ ಹೊತ್ತಿನ ಅನಂತರ ಇವುಗಳ ಕಾಟ ತಡೆಯಲಾರದೆ, ಅಕ್ಕಂದಿರ ಅಮ್ಮಂದಿರ, ನೀವುಗಳು ಆರಿಸಿಕೊಂಡದ್ದು ಗಾಜಿನ ಮಣಿಯ ಹಾರಗಳು. ತೋರಿಕೆಗೆ ಮಾತ್ರ ಅವು ಚೆಂದ, ಆದರೆ ಅವುಗಳಿಗೆ ಬೆಲೆಯೂ ಇಲ್ಲ. ಆದರೆ ನಾನು ಆರಿಸಿಕೊಂಡದ್ದು ಅಮೂಲ್ಯವಾದ ಮುತ್ತಿನ ಹಾರ, ಇದೋ ನೋಡಿ ಎನ್ನುತ್ತಾ ಪೊಟರೆಯಲ್ಲಿದ್ದ ಕಂಠಿಯನ್ನು ಕತ್ತಿಗೆ ಹಾಕಿಕೊಂಡು ಮರದಿಂದ ಕೆಳಗಿಳಿದು ಬಂತು. ಬರುತ್ತಿರುವಂತೆ ಅಡಗಿದ್ದ ರಾಜಭಟರು ಬಲು ಚಾಕಚಕ್ಯದೆಯಿಂದ ಅದನ್ನು ಹಿಡಿದು ರಾಜನ ಮುಂದೆ ನಿಲ್ಲಿಸಿದರು. ರಾಜನನ್ನು ಕಂಡು ಆ ಹೆಣ್ಣು ಕೋತಿ ಮನುಷ್ಯ ಭಾಷೆಯಲ್ಲಿ, ನಿನ್ನದಾಗಿದ್ದ ಹಾರವನ್ನು ನಿನ್ನ ಅನುಮತಿ ಇಲ್ಲದೆ ತೆಗೆದುಕೊಂಡದ್ದು ಕಳ್ಳತನವಾಯಿತು, ನನ್ನಿಂದ ತಪ್ಪಾಗಿದೆ. ನೀನು ಕೊಡುವ ಶಿಕ್ಷೆಗೆ ನಾನು ಬದ್ಧನಾಗುತ್ತೇನೆ. ಪೂರ್ವಜನ್ಮದ ವಾಸನೆಗಳಿಂದ ನನಗೆ ಬುದ್ಧಿ ಬಂತು, ಕ್ಷಮಿಸು ಎಂದಿತು. ರಾಜನಿಗೆ ಪರಮಾಶ್ಚರ್ಯವಾಯಿತು. ಮನುಷ್ಯ ಭಾಷೆಯಲ್ಲಿ ಇಷ್ಟು ಸ್ಪಷ್ಟವಾಗಿ ಬುದ್ಧಿವಂತಿಕೆಯಿಂದ ಮಾತನಾಡುವ ಇದು ಸಾಮಾನ್ಯ ಕೋತಿಯಲ್ಲ ಎಂದು ತಿಳಿಯಿತು. ಕೋತಿಯೇ, ನೀನು ನಮ್ಮ ಮಿತ್ರನಾಗಿರುವುದೇ ನಿನ್ನ ಶಿಕ್ಷೆ, ಒಪ್ಪಿಗೆಯೇ ಎಂದ. ಕೋತಿ ಮತ್ತು ಕಾಶಿರಾಜ ಕೊನೆಯವರೆಗೂ ಮಿತ್ರರಾಗಿದ್ದರಂತೆ. ಈ ಕಥೆಯಿಂದ ನಮಗೇನು ತಿಳಿಯುವುದು ಎಂದರೆ, ನಾವು ಒಬ್ಬರ ವಸ್ತುಗಳನ್ನು ಅವರ ಅನುಮತಿ ಇಲ್ಲದೆ ಪಡೆಯಬಾರದು ಎಂದು ಗೊತ್ತಾಗುತ್ತದೆ.
ಕತೆ ಓದಲು ಅವಕಾಶ ನೀಡಿದ ಕನಸು ಇನ್ಫಿನಿಟಿ ಸಂಸ್ಥೆಯ ಪೃಥ್ವಿ ಸೂರ್ಯ ಸರ್ ಅವರಿಗೆ ನಮಸ್ಕಾರಗಳು. ಕಲ್ಕಟ್ಟೆ ಪುಸ್ತಕ ಮನೆಯ ನಾಗರಾಜ್ ಸರ್ ಅವರಿಗೆ ಧನ್ಯವಾದಗಳು. ನಾನು ಮುಂದಿನ ಕತೆ ಓದುವುದಕ್ಕೆ ಶಿರಶಿಯ ಸ್ನೇಹಶ್ರೀ ಅವರಿಗೆ ಚಾಲೆಂಜ್ ಮಾಡುತ್ತೇನೆ. ಸ್ನೇಹಶ್ರೀ ಅವರ 10ನೇ ತರಗತಿ ಓದುತ್ತಿದ್ದಾರೆ. ಸ್ನೇಹಶ್ರೀ ಅವರು ಕತೆ ಕವನ ಬರೆಯುತ್ತಾರೆ, ಭರತನಾಟ್ಯ ಕಲಿತಿದ್ದಾರೆ, ಎಲ್ಲವನ್ನು ಮಾಡುತ್ತಾರೆ. ಚಿತ್ರಕಲೆ 21ನೇ ದಿನಾಂಕದಂದು ಇದೇ ಸಮಯದಲ್ಲಿ ನೀವೆಲ್ಲರೂ ಶಿರಸಿ ಸ್ನೇಹಶ್ರೀ ಅಕ್ಕನ ಒಂದು ಕಥೆಗಳನ್ನು ಕೇಳಿ. ಅವಕಾಶ ನೀಡಿದ ಎಲ್ಲರಿಗೂ ಮತ್ತೊಮ್ಮೆ ನಿಮ್ಮ ಪ್ರತೀಕ್ಷಾ ಕೆ ಕುಲಕರ್ಣಿ ನಮಸ್ಕಾರಗಳು. ಶಾಂತ